ಅದನ್ನ ಸ್ಪೆಸಿಫಿಕ್ ಆಗಿ ಅದೊಂದೇ ಕೇಸ್ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ, ನಾನು ಯಾವುದು ತಪ್ಪಾಗಿದೆ ನಮ್ದು ಅಂತ ಹೇಳ್ಬಹುದು. ಆದ್ರೆ ಎಲ್ಲ ಕೇಸ್ಗಳನ್ನು ಕೂಡ ನಾ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ಇನ್ನೇನಾದರೂ ಅರ್ಥ ಅದನ್ನು ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನೇನು ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ, ಕೋಇನ್ಸಿಡೆನ್ಸ್ ಆಗಿದೆ. ಈಗ ಆ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳು ಇಲ್ವಾ ಅಲ್ಲಿ? ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಅನೇಕ ಜನ ಇದ್ದಾರೆ, ಹಿಂದೂಗಳಿದ್ದಾರೆ. ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು? ಸುಮ್ಮನೆ ಅದನ್ನ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡೋದು ಸರಿ ಇಲ್ಲ ಅಂತ ನಾನು ನಿನ್ನೆ ಹೇಳಿದ್ದೇನೆ, ಈಗಲೂ ಅದೇ ಹೇಳ್ತೇನೆ. ನಾನ್ಯಾಕೆ ಅವಕಾಶ ಮಾಡ್ಬೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನ ನೀವು ಯಾಕೆ ಅದನ್ನ ಆ ರೀತಿ ತಿಳ್ಕೊಳ್ತೀರಾ? ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ? ಸುಮ್ಮನೆ ಅದನ್ನ ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂತೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ, ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ, ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ. ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ಹೌದು, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಅವರವರು ಜುರಿಸ್ಡಿಕ್ಷನ್ನಲ್ಲಿ ಎಸ್ ಪಿಗಳು, ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂತೇಳಿ ಮತ್ತೊಂದು ಸಾರಿ ಹೇಳ್ತೇನೆ ನಮ್ಮ ಬಿಜೆಪಿಯ ಸ್ನೇಹಿತರಿಗೆ. ಜಸ್ಟ್ ನಾರ್ಮಲ್ ಕೋರ್ಸ್ ಈಗ ಆಗಿದಪ್ಪ, ಹಿಂದೆ ಘಟನೆ ಆಗಿತ್ತು, ಅದನ್ನ ಎಲ್ಲ ಈಗ ತೆಗ್ದಾಕ್ಬೇಕಲ್ಲ. ಅವನ್ನ ಒಂದು ಈ ಕಡೆ ಆದ್ರೂ ನ್ಯಾಯ ಆದ್ರೂ ಆಗ್ಬೇಕು, ಇಲ್ಲ ಅದು ಖುಲಾಸೆ ಆಗ್ಬೇಕು. ಅದನ್ನ ಮಾಡೋದಕ್ಕೆ ಅದೊಂದೇ ತಕೊಂಡಿದ್ರೆ ನಾನು ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ ನಾನು ಅದನ್ನೊಂದೇ. ಅದನ್ನ ಐಸೋಲೇಟ್ ಮಾಡಿ ಈ ಅಯೋಧ್ಯ ಇದು ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಒಪ್ಕೊಳ್ತೇನೆ. ಆ ರೀತಿ ಆಗಿಲ್ಲ. ಕಮಿಷನರ್ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಗೇನು ಗಮನಕ್ಕೆ ತರೋದಿಲ್ಲ. ಅವ್ರ ಪಾಡಿಗೆ ಅವರು ಆನ್ ದಿ ಡೈಲಿ ಬೇಸಿಸ್ ಅವ್ರು ಮಾಡ್ಕೊಳ್ತಾರೆ. ನಮ್ಮ ಇಂಟರ್ಫಿಯರೆನ್ಸ್ ಆಗಲಿ, ನಮ್ಮ ಡೈರೆಕ್ಷನ್ಸ್ ಆಗಲಿ ಅಗತ್ಯ ಇರೋದಿಲ್ಲ. ಅವರಿಗೆ ಕಾನೂನು ಪುಸ್ತಕ ಕೊಟ್ಟಿಲ್ವ ಕೈಗೆ? ಸರ್, ಈಗ ಕನ್ನಡಿಗರ ಕನ್ನಡಪರ ಹೋರಾಟಗಾರರ ಮನೆಗಳ ಮೇಲೆ ರಾತ್ರೋರಾತ್ರಿ ಸರ್ಚ್ ವಾರಂಟ್ ಇಲ್ಲದೇನೆ ಪೊಲೀಸರು ನುಗ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಆರೋಪಗಳು ಕೇಳ್ಬರ್ತವೆ. ಯಾವ ರೀತಿ ಏನು ಮಾಡೋದಕ್ಕೆ ಹೋಗಿಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಇರುತ್ತೆ, ಯಾರ ಮೇಲೆ ಕೇಸ್ ಮಾಡಿದ್ದಾರೆ ಅವರಿಗೆ ಕೇಳ್ಬೋದೆ ಬಿಟ್ಟರೆ, ಯಾರು ಇನ್ನೋಸೆಂಟ್ ಜನಗಳ ಹತ್ರ ಮನೆ ಮನೆಗೆ ಹೋಗಿ ಮನೆ ನುಗ್ಗಿ ಪೊಲೀಸ್ನವ್ರು ಹೇಳ್ಕೊಂಬರ ಅಂತ ಆ ಇದಕ್ಕೆ ಹೋಗಿಲ್ಲ. ನಾವು ಕರ್ನಾಟಕ ಪೊಲೀಸು ಆ ಮಟ್ಟಕ್ಕೆ ಇನ್ನೂ ತಲುಪಿಲ್ಲ. ಯಾರಿಗೆ ಕೇಸು ಆಗಿರುತ್ತೆ ಅಂಥವ್ರನ್ನ ವಿಚಾರಣೆ ಮಾಡೋದಕ್ಕೆ ಕರ್ಕೊಂಡು ಬರೋದಕ್ಕಾಗಲಿ ಅಥವಾ ಅವ್ರನ್ನ ಈ ಸ್ಟೇಷನ್ಗೆ ಬನ್ನಿ ಅಂತಾಗಲಿ ಹೇಳ್ತಾರೆ. ಇಲ್ಲದೇ ಇದ್ರೆ ಸುಮ್ಮನೆ ಹೋಗಿ ಅರ್ಧೋ ಮನೆಯಲ್ಲಿ ಇನ್ನೋಸೆಂಟ್ ಜನರನ್ನ ಕರ್ಕೊಂಡು ಬರೋದು ಅದೆಲ್ಲ ಮಾಡೋದಿಲ್ಲ. We'll be right back.